ಎಸ್, ರಾಜ್ಯಾದ್ಯಂತ ಒಂದೂವರೆ ತಿಂಗಳಿನಿಂದ ಲಾಕ್ಡೌನ್. ಊರಿಗೆ ಮರಳಲಾಗದ ಪರಿಸ್ಥಿತಿಯಲ್ಲಿರುವಂತಹ ವಲಸೆ ಕಾರ್ಮಿಕರು ಏನಿದ್ದಾರೆ, ಇವರನ್ನ ಊರಿಗೆ ಕಳುಹಿಸಲು ವ್ಯವಸ್ಥೆ ಕಲ್ಪಿಸುವಂತೆ ಮಾಜಿ ಸಚಿವ ಬಿ ರಮನಾಥ್ರಯ್ಯ ಅವರು ಬಂಟ್ವಾಳ ತಹಶೀಲ್ದಾರ್ರವರನ್ನ ವಿನಂತಿಸಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಕಾರ್ಮಿಕರನ್ನ ಕಳುಹಿಸಿಕೊಡಲು ಬಸ್ಸಿನ ವ್ಯವಸ್ಥೆ ಹಾಗೂ ಉತ್ತರ ಭಾರತದ ಭಾಗದ ಕಾರ್ಮಿಕರು ಊರಿಗೆ ಹೋಗುವವರೆಗೆ ಅವರಿಗೆ ಪಡಿತರ ಸಾಮಗ್ರಿ ವಿತರಿಸಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ಹಾಗೆಯೇ ಸೆಲೂನು ಮತ್ತಿತರ ಕಡೆಗಳಲ್ಲಿ ಕೆಲಸ ನಿರ್ವಹಿಸಲು ಉತ್ತರ ಪ್ರದೇಶದಿಂದ ಬಂದಿದ್ದಂತಹ 9 ಮಂದಿ ಕಾರ್ಮಿಕರು, ಹಾಗೆಯೇ ಕನಪಾಡಿ ಜಾತ್ರೆಗೆ ಆಗಮಿಸಿದಂತಹ ಕಾರವಾರದ ದಂಪತಿ ಹಾಗೂ ಕುಷ್ಟಗಿಯ ಓರ್ವ ಕೂಲಿ ಕಾರ್ಮಿಕ ಊರಿಗೆ ಮರಳಲಾಗದೆ ಬಂಟ್ವಾಳದಲ್ಲಿ ಉಳಿದಿದ್ರು. ಕನಪಾಡಿಯಲ್ಲಿದ್ದಂತಹ ದಂಪತಿಗಳು ಏನಿದ್ದಾರೆ, ತಮ್ಮನ ಊರಿಗೆ ಕಳುಹಿಸಿ ಕೊಡುವಂತೆ ಬುಧವಾರ ಇಲ್ಲಿನ ಅಧಿಕಾರಿಗಳನ್ನ ಕೇಳಿಕೊಂಡಾಗ ಕಚೇರಿಯಿಂದ ಕಚೇರಿಗೆ ಅಲೆದಾಡಿಸಿದ್ದಾರೆ ಎನ್ನುವ ದೂರಿನ ಮೇರೆಗೆ ಏನು ಮಾಜಿ ಸಚಿವ ಬಿ ರಮನಾಥ್ರೈ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಮಿಕರೊಂದಿಗೆ ಇಂದು ಬೆಳಗ್ಗೆ ಬಿಸಿರೋಡಿನ ಮಿನಿ ವಿಧಾನಸೌಧಕ್ಕೆ ಆಗಮಿಸಿ ರಾಜ್ಯದೊಳಗಿರುವಂತಹ ಕಾರ್ಮಿಕರನ್ನ ಊರಿಗೆ ಕಳುಹಿಸಲು ಹಾಗೂ ಉತ್ತರ ಪ್ರದೇಶದ ಕಾರ್ಮಿಕರಿಗೆ ಊರಿಗೆ ಹೋಗುವವರೆಗೆ ಅವರಿಗೆ ಪಡಿತರ ನೀಡುವಂತೆ ವಿನಂತಿಸಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಗುರುವಾರವೇ ಬಸ್ಸಿನಲ್ಲಿ ರಾಜ್ಯದೊಳಗಿನ ಕಾರ್ಮಿಕರನ್ನ ಕಳುಹಿಸಿಕೊಡೋದಾಗಿ ಹಾಗೂ ಉತ್ತರ ಪ್ರದೇಶದ ಕಾರ್ಮಿಕರಿಗೆ ಪಡಿತರ ಸಾಮಗ್ರಿ ನೀಡೋದಾಗಿ ತಹಶೀಲ್ದಾರ್ ರಶ್ಮಿ ಎಸ್ ಆರ್ ತಿಳಿಸಿದ್ದಾರೆ. ಹಾಗೆ ಅದರ ಬಳಿಕ ಸುದ್ದಿಗಾರರೊಂದಿಗೆ ರಮನಾಥ್ರೈ ಅವರು ಮಾತನಾಡಿರುವಂತದ್ದು, ಮಹಾರಾಷ್ಟ್ರದಲ್ಲಿ ಹಲವು ಮಂದಿ ಕನ್ನಡಿಗರು ಲಾಕ್ಡೌನ್ ನಿಂದ ಸಿಲುಕಿಕೊಂಡಿದ್ದು ಅವರನ್ನ ಊರಿಗೆ ಕರೆತರುವಂತೆ ದೂರವಾಣಿಯ ಮೂಲಕ ವಿನಂತಿಸಿಕೊಂಡಿದ್ದಾರೆ. ಬಸ್ಸಿನ ವ್ಯವಸ್ಥೆಗಳನ್ನ ಅಲ್ಲಿನ ಜನರೇ ಕಲ್ಪಿಸಿಕೊಟ್ಟಿದ್ರು ಕೂಡ ರಾಜ್ಯದಲ್ಲಿ ಅನುಮತಿ ಸಿಗದೆ ಇರೋದ್ರಿಂದ ಅವರಿಗೆ ಬರಲು ಅಡ್ಡಿಯಾಗಿದೆ. ಇನ್ನು ಅವರ ಆರೋಗ್ಯ ತಪಾಸಣೆಯನ್ನ ಮಾಡಿಸಿ ಸುರಕ್ಷಿತವಾಗಿ ಅವರನ್ನ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಕರೆತರುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ರಾಜ್ಯ ಸರ್ಕಾರವನ್ನ ರಮನಾಥ್ರೈ ಅವರು ಆಗ್ರಹಿಸಿದ್ದಾರೆ. ಈ ಸಂದರ್ಭ ಏನು ಪಕ್ಷದ ಮುಖಂಡರಾದ ಬೇಬಿ ಕುಂದರ್ ಹಾಗೆ ಸುದೀಪ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ರು. ಈ ಒಂದು ದೃಷ್ಟಿಯಿಂದ ಏನು ತಹಶೀಲ್ದಾರ್ ಅವರು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಲ್ಯಾನ್ ರವರು. ಹಲೋ ಸಂದೀಪ್. ಹಲೋ ಕವಿತಾ. ಎಸ್ ಸಂದೀಪ್. ನಮಸ್ತೆ. ನಮಸ್ತೆ ಕವಿತಾ. ಎಸ್, ಕಳೆದ ಒಂದೂವರೆ ತಿಂಗಳಿನಿಂದ ರಾಜ್ಯಾದ್ಯಂತ ಏನು ಲಾಕ್ಡೌನ್ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ವಲಸೆ ಕಾರ್ಮಿಕರು ಬಂಟ್ವಾಳದಲ್ಲಿ ಉಳಿದಿದ್ದಾರೆ. ಈ ಒಂದು ದೃಷ್ಟಿಯಿಂದ ರಮನಾಥ್ರಿ ಅವರು ಅವರಿಗೆ ಊರಿಗೆ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡಿಸಬೇಕು ಅಂತ ತಹಶೀಲ್ದಾರ್ ಅವರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ಹೌದು ಕವಿತೆ, ಬಂಟ್ವಾಳ ತಾಲೂಕಿನಲ್ಲಿ ಸಾಕಷ್ಟು ಈ ಹೊರಭಾಗದ ವಲಸೆ ಕಾರ್ಮಿಕರಿರ್ಬೋದು ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಬಂದಂತ ಕಾರ್ಮಿಕರು ಬಂಟ್ವಾಳ ತಾಲೂಕಿನ ಸಾಕಷ್ಟು ಮಂದಿದ್ದಾರೆ. ಈಗಾಗಲೇ ಕಳೆದ ಕೆಲ ದಿನಗಳ ಹಿಂದೆ ಇಲ್ಲಿಂದ ಸುಮಾರು 600 ಮಂದಿಯನ್ನು ತವರ ಊರಿಗೆ ಕಳಿಸಲಾಗಿದೆ. ಆ ಬಳಿಕ ಇತ್ತೀಚೆಗಷ್ಟೇ ಕೆಲ ದಿನಗಳ ಹಿಂದೆ ಮತ್ತೊಮ್ಮೆ ಕೂಡ ಕಳಿಸಲಾಗಿದೆ. ಆದ್ರೂ ಕೂಡ ಇಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ ಅಲ್ಲಲ್ಲಿ ವಲಸೆ ಕಾರ್ಮಿಕರಿದ್ದಾರೆ ಮತ್ತು ಬೇರೆ ಬೇರೆ ಉದ್ಯೋಗಿಗೆ ಸೆಲೂನ್ ಇರ್ಬೋದು ಅಥವಾ ಮತ್ತೆ ಇನ್ನಿತರ ಕೆಲವು ಕೆಲಸಗಳಿಗೆ ಬಂದಿರುವಂತ ಸಾಕಷ್ಟು ವಲಸೆ ಕಾರ್ಮಿಕರು ಇನ್ನು ಕೂಡ ಬಂಟ್ವಾಳ ತಾಲೂಕಿನವರು ಉಳಿದಿದ್ದಾರೆ. ಇವರಿಗೆ ಯಾವ ರೀತಿ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು, ಊರಿಗೆ ಹೋಗ್ಬೇಕಿದ್ರೆ ಯಾರನ್ನು ಸಂಪರ್ಕಿಸಬೇಕು, ಅದು ಏನು ವ್ಯವಸ್ಥೆ ಇದೆ ಅನ್ನೋ ಬಗ್ಗೆ ಅರಿವಿಲ್ಲದ ಕಾರಣಕ್ಕಾಗಿ ಇಂಥ ಸಾಕಷ್ಟು ಕಾರ್ಮಿಕರು ಬಂಟ್ವಾಳ ತಾಲೂಕಿನಲ್ಲಿ ಇರುವಂತದ್ದು. ಹೀಗೆ ಇದೇ ರೀತಿ ನಿನ್ನೆ ಒಂದು ಇಬ್ರು ಕಾರ್ಮಿಕರು ಅಂದ್ರೆ ಅವರು ದಂಪತಿಗಳು ಮತ್ತೆ ಅವರಿಗೆ ಮಕ್ಕಳು ಕೂಡ ಇದ್ದಾರೆ. ಅವರು ಬಂಟ್ವಾಳದ ಕನಪಾಡಿ ಅನ್ನುವಂಥ ಒಂದು ಜಾತ್ರೆಗೆ ಅಲ್ಲಿ ಈ ಟೊರಟೊರ ಮತ್ತೆ ಈ ತೊಟ್ಟಿಲಂತಹ ಒಂದು ಜಾತ್ರೆಯಲ್ಲಿ ಒಂದು ಆಟ ಸಾಮಾನುಗಳನ್ನು ಇದು ಮಾಡುವಂತಹ ಒಂದು ಗುಂಪು ಅವರು. ಅವರು ಇಲ್ಲಿ ಕನಪಾಡಿ ಒಂದು ಜಾತ್ರೆಗೆ ಬಂದಿದ್ರು. ಆ ಬಳಿಕ ಇಲ್ಲಿ ಲಾಕ್ಡೌನ್ ಬಂತ. ಆ ಬಳಿಕ ಅವರಿಗೆ ಊರಿಗೆ ಹೋಗ್ಲಿಕ್ಕೆ ಆಗದೆ ಇಲ್ಲಿ ಬಾಕಿಯಾಗಿ ಉಳಿದಿದ್ರು. ಅವರು ನಿನ್ನೆ ಇಲ್ಲಿ ಬಂಟ್ವಾಳದ ವಿವಿಧ ಕಚೇರಿಗಳಿಗೆ ಹೋಗಿದ್ದಾರೆ. ಅದರಲ್ಲಿ ಇಲ್ಲಿ ಅವರಿಗೆ ಸಮರ್ಪಕವಾದ ಒಂದು ಉತ್ತರ ಒಂದು ವ್ಯವಸ್ಥೆ ಸರಿಯಾದ ಕಾರಣಕ್ಕಾಗಿ ಯಾರೋ ಒಂದು ಕಾಂಗ್ರೆಸ್ನ ನಾಯಕರುಗಳು ಅವರನ್ನು ಸಚಿವ ರಮನಾಥ್ರೈ ಅವರ ಮುಖಾಂತರ ಅವರಿಗೆ ಒಂದು ವ್ಯವಸ್ಥೆ ಕಲ್ಪಿಸಿದ್ರು ತಿಳಿಸಿದ್ರು. ಅದೇ ರೀತಿ ಈ ಬಂಟ್ವಾಳ ತಾಲೂಕಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಕೆಲವು ಸೆಲೂನ್ನ ಕಾರ್ಮಿಕರು ಅಂದ್ರೆ ಉತ್ತರ ಪ್ರದೇಶ ಮೂಲದವರು, ಅವರು ಇಲ್ಲಿ ಸೆಲೂನ್ಗಳಿದ್ರು. ಇಷ್ಟು ದಿನಗಳ ಕಾಲ ಅವರು ತಮ್ಮ ಸೆಲೂನ್ಗಳಲ್ಲಿ ಇದ್ದುಕೊಂಡು ಏನೇ ಕೆಲವು ಇಷ್ಟರವರೆಗೆ ಅವರ ಇದ್ದಂತ ಆಹಾರ ಸಾಮಗ್ರಿಗಳನ್ನ ಬಳಸಿಕೊಂಡು ಅಲ್ಲೇ ಉಳ್ಕೊಂಡಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಹಾರ ಸಾಮಗ್ರಿಗಳೆಲ್ಲ ಮುಗಿದ ಕಾರಣಕ್ಕಾಗಿ ಅವರು ಕೂಡ ಹೊರಗೆ ಬಂದಿದ್ದು ನಮ್ಮನ್ನು ಕೂಡ ಊರಿಗೆ ಕಳಿಸಿಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ರು. ಹಾಗೆ 9 ಮಂದಿ ಈ ಉತ್ತರ ಪ್ರದೇಶದವರು ಮತ್ತೆ ಈ ಒಂದು 4 ಮಂದಿ ಅವರು ನಮ್ಮ ಕರ್ನಾಟಕದ ಒಳಗಿನವರಿಂದ ಕಾರವಾರ ಭಾಗದವರು. ಇವರು ಕೂಡ ತಮ್ಮನ್ನು ಊರಿಗೆ ಕಳಿಸಿಕೊಡುವಂತೆ ಅವರು ರಮನಾಥ್ರೈ ವಿನಂತಿಸಿಕೊಂಡಿದ್ರು. ಇವತ್ತು ಬೆಳಿಗ್ಗೆ ರಮನಾಥ್ರೈ ಅವರು ಸ್ವತಃ ಬಂಟ್ವಾಳ ತಾಲೂಕು ಕಚೇರಿಗೆ ಬಂದು ತಹಶೀಲ್ದಾರ್ ಮುಖಾಂತರ ಮಾತಾಡಿಕೊಂಡು ಅವರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತೆ ವಿನಂತಿ
ವಿನಂತಿಸಿಕೊಂಡಿದ್ರು. ಇವತ್ತು ಬಂಟ್ವಾಳ ತಾಲೂಕಿನಿಂದ ಅಂದ್ರೆ ಕರ್ನಾಟಕದ ಒಳಭಾಗ ಹೊರ ಜಿಲ್ಲೆಗಳಿಗೆ ಅಂದ್ರೆ ಕರ್ನಾಟಕದ ಒಳಗೆ ಮಾತ್ರ ಹೋಗುವಂತ ಒಂದು ಕೊನೆಯ ಬಸ್ ಇವತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗ್ಲಿಕ್ಕಿದೆ. ಈ ಏನಿವತ್ತು ಕಾರ್ಮಿಕರು ಬಾಕಿ ಆಗಿದ್ರೆ ಅವರನ್ನು ಕಳಿಸಿಕೊಡ್ತೇವೆ. ಅದೇ ರೀತಿ ಬೇರೆ ಯಾರಾದ್ರೂ ಕಾರ್ಮಿಕರು ಎಲ್ಲಿಯಾದ್ರೂ ಬಾಕಿ ಆಗಿದ್ರೆ ಅದು ಸಂಜೆ ವೇಳೆಗೆ ಈ ಬಸ್ ಅನ್ನು ಬಿಡ್ತಾರಂತೆ. ಸಂಜೆ ಯಾರಾದ್ರೂ ಈ ಕಾರ್ಮಿಕರು ಇದ್ರೆ ಎಲ್ಲಿಗಾದ್ರೂ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗುವರಿದ್ರೆ ಅವ್ರನ್ನ ಕಳಿಸಿಕೊಡುವಂತ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಈಗ ಹೊರ ರಾಜ್ಯಗಳಿಗೆ ಹೋಗುವಂತ ಯಾವುದೇ ವ್ಯವಸ್ಥೆಗಳಿಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಉತ್ತರ ಪ್ರದೇಶಕ್ಕೆ ಹೋಗ್ಬೇಕು ಅಂತ ಇದ್ರೆ ಅಲ್ಲಿ ರೈಲ್ವೆ ವ್ಯವಸ್ಥೆಗಳಾಗ್ಬೇಕು. ಆದ್ರೆ ಈಗ ರೈಲ್ವೆ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಅದು ಯಾವಾಗವರೆಗೆ ಅಂತ ಒಂದು ವ್ಯವಸ್ಥೆ ಆಗ್ತದೆ, ಮತ್ತೆ ಅದ್ರದ್ದು ಪಾಸ್ ವ್ಯವಸ್ಥೆ ಅದೆಲ್ಲ ಬೇರೆ ಬೇರೆ ಸಿಸ್ಟಮ್ ಗಳಿದೆ. ಆ ಸಿಸ್ಟಮ್ ಗಳು ಯಾವಾಗವರೆಗೆ ಆ ವ್ಯವಸ್ಥೆ ಆಗ್ತದೆ ಅಲ್ಲಿವರೆಗೆ ಅವರು ಇಲ್ಲಿ ಬಂಟ್ವಾಳದಲ್ಲಿ ಇದ್ದುಕೊಂಡ್ರೆ ಅವರಿಗೆ ಪಡಿತರ ಸಾಮಗ್ರಿಗಳನ್ನು ನೀಡುವಂತ ವ್ಯವಸ್ಥೆ ಮಾಡಿಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನು ತಹಶೀಲ್ದಾರ್ ನೀಡಿದ್ದಾರೆ ಕವಿತಾ. ಎಸ್ ಸಂದೀಪ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಲಾಕ್ಡೌನ್ ಬಳಿಕ ಊರಿಗೆ ಮರಳಲಾಗದಂತಹ ಸ್ಥಿತಿಯಲ್ಲಿ ಏನು ವಲಸೆ ಕಾರ್ಮಿಕರು ಇದ್ರು ಅವರಿಗೆ ಒಂದು ಊರಿಗೆ ಕಳುಹಿಸಿಕೊಡಲು ವ್ಯವಸ್ಥೆ ಕಲ್ಪಿಸುವಂತೆ ಮಾಜಿ ಸಚಿವ ಬಿ ರಮನಾಥ್ರಯ್ ಅವರು ಬಂಟ್ವಾಳ ತಹಶೀಲ್ದಾರ್ರವರನ್ನ ವಿನಂತಿಸಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಕಾರ್ಮಿಕರನ್ನ ಕಳುಹಿಸಿಕೊಡಲು ಬಸ್ಸಿನ ವ್ಯವಸ್ಥೆಯನ್ನ ಹಾಗೆಯೇ ಉತ್ತರ ಭಾಗದ ಏನು ಉತ್ತರ ಭಾರತದ ಭಾಗದ ಕಾರ್ಮಿಕರು ಊರಿಗೆ ಹೋಗುವವರಿಗೆ ಅವರಿಗೆ ಪಡಿತರ ಸಾಮಗ್ರಿಯನ್ನ ವಿತರಿಸಲು ಕ್ರಮವನ್ನ ಕೈಗೊಳ್ಳಲಾಗಿದೆ. ಸೆಲೂನು ಮತ್ತಿತರ ಕಡೆಗಳಲ್ಲಿ ಕೆಲಸವನ್ನ ನಿರ್ವಹಿಸಲು ಉತ್ತರ ಪ್ರದೇಶದಿಂದ ಬಂದಿದ್ದಂತಹ 9 ಮಂದಿ ಕಾರ್ಮಿಕರು ಹಾಗೆಯೇ ಕನಪಾಡಿ ಜಾತ್ರೆಗೆ ಆಗಮಿಸಿದ್ದಂತಹ ಕಾರವಾರದ ದಂಪತಿ ಹಾಗೂ ಕುಷ್ಟಗಿಯ ಓರ್ವ ಕೂಲಿ ಕಾರ್ಮಿಕ ಊರಿಗೆ ಮರಳಲಾಗದೆ ಬಂಟ್ವಾಳದಲ್ಲಿ ಉಳಿದಿದ್ರು. ಕನಪಾಡಿಯಲ್ಲಿದ್ದಂತಹ ದಂಪತಿಗಳೇನಿದ್ದಾರೆ ತಮ್ಮನ್ನ ಊರಿಗೆ ಕಳುಹಿಸಿಕೊಡುವಂತೆ ಬುಧವಾರ ಇಲ್ಲಿನ ಅಧಿಕಾರಿಗಳನ್ನ ಕೂಡ ಕೇಳಿಕೊಂಡಿದ್ದಾರೆ. ಆದ್ರೆ ಅವರು ಕಚೇರಿಯಿಂದ ಕಚೇರಿಗೆ ಅಲೆದಾಡಿಸಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಈ ಒಂದು ದೃಷ್ಟಿಯಿಂದ ಮಾಜಿ ಸಚಿವ ಬಿ ರಮನಾಥ್ರಯ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಮಿಕರೊಂದಿಗೆ ಗುರುವಾರ ಬೆಳಗ್ಗೆ ಬಿಸಿರೋಡಿನ ಮಿನಿ ವಿಧಾನಸೌಧಕ್ಕೆ ಆಗಮಿಸಿ ರಾಜ್ಯದೊಳಗಿನ ಕಾರ್ಮಿಕರನ್ನ ಊರಿಗೆ ಕಳುಹಿಸಿಕೊಡಲು ಹಾಗೆಯೇ ಉತ್ತರ ಪ್ರದೇಶದ ಕಾರ್ಮಿಕರಿಗೆ ಊರಿಗೆ ಹೋಗುವವರೆಗೆ ಅವರಿಗೆ ಪಡಿತರ ನೀಡುವಂತೆ ವಿನಂತಿಸಿಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇಂದು ಬಸ್ಸಿನಲ್ಲಿ ರಾಜ್ಯದೊಳಗಿನ ಕಾರ್ಮಿಕರನ್ನ ಕಳುಹಿಸಿಕೊಡುವುದಾಗಿ ಹಾಗೂ ಉತ್ತರ ಪ್ರದೇಶದ ಕಾರ್ಮಿಕರಿಗೆ ಪಡಿತರ ಸಾಮಗ್ರಿ ನೀಡುವುದಾಗಿ ತಹಶೀಲ್ದಾರ್ ರಶ್ಮಿ ಎಸ್ ಆರ್ ತಿಳಿಸಿರುವಂತದ್ದು. ಹಾಗೆಯೇ ಬಳಿಕ ರಮನಾಥ್ರಯ್ ಅವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಆ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಭರವಸೆಯನ್ನ ಕೂಡ ನೀಡ್ತಾ ಇದ್ರು. ಅವರ ಆರೋಗ್ಯ ತಪಾಸಣೆಯನ್ನ ಮಾಡಿಸಿ ಸುರಕ್ಷಿತವಾಗಿ ಅವರನ್ನ ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ ಕರೆತರುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವಂತೆ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದ್ದಾರೆ.